ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೀನಾಸ್ ಕಿಚನ್. ಇವತ್ತಿನ ರೆಸಿಪಿ ಹಳ್ಳಿ ಸೊಗಡಿನ ನಾಟಿ ಕೋಳಿ ಸಾರು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದರಲ್ಲಿ 1.5 kg ನಾಟಿ ಕೋಳಿ ಇದೆ. ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ. 1 tablespoon ಕಾಳುಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಸಣ್ಣ ಪೀಸ್ ತೆಂಗಿನಕಾಯಿ, ಅಷ್ಟು ಸಾಕು. 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ, 1 3 inches ಶುಂಠಿ, 1/10 ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮತ್ತೊಂದು ಈರುಳ್ಳಿ, ಅರಶಿನದ ಪುಡಿ, ಧನಿಯಾ ಪುಡಿ, ಹುರುಗಡಲೆ. ಈ ಮಸಾಲೆಗಳ ಜೊತೆ ಹುರುಗಡಲೆ ಹಾಕಿ ರುಬ್ಕೊಳ್ಳೋಣ. ಇದು ಒಗ್ಗರಣೆಗೆ. ಮರಾಠಿ ಮೊಗ್ಗು ಮತ್ತು ಅನಾನಸ್ ಹೂವು ಸ್ವಲ್ಪ ತಗೊಂಡಿದ್ದೀನಿ. 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಈ ಕುಕ್ಕರ್ಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಅನಾನಸ್ ಹೂವು ಮತ್ತು ಮರಾಠಿ ಮೊಗ್ಗು ಹಾಕಿ ಈರುಳ್ಳಿ ಒಗ್ಗರಣೆ ಮಾಡ್ಕೊಳ್ಳೋಣ. ಬಹಳ ರುಚಿಯಾದಂತಹ ಸಾಂಬಾರ್ ತುಂಬ ಚೆನ್ನಾಗಿರುತ್ತೆ, ತುಂಬ ಸೂಪರಾಗಿರುತ್ತೆ. ಇದು ಒಂದೇ ಸಾರು ಎಲ್ಲದಕ್ಕೂ ಹೊಂದುತ್ತೆ. ಇಡ್ಲಿ, ದೋಸೆ, ಚಪಾತಿ, ಅನ್ನ, ಮುದ್ದೆ, ಪರೋಟ, ಘೀ ರೈಸ್, ಕೋಕೋನಟ್ ರೈಸ್ ಎಲ್ಲದಕ್ಕೂ ಇದೊಂದು ಗ್ರೇವಿನೇ ಆಗುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ರುಚಿಯಾದ ನಾಟಿ ಕೋಳಿ ಸಾಂಬಾರ್. ಅರಶಿನದ ಪುಡಿ ಹಾಕಿದ್ದೀನಿ. ಈಗ ಚಿಕನ್ ಹಾಕ್ತಾ ಇದ್ದೀನಿ. ಆದಷ್ಟು ನಾಟಿ ಕೋಳಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚೆನ್ನಾಗಿ ಹುರ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾಟಿ ಕೋಳಿ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಆಗಾಗ ಮನೇಲಿ ಮಾಡ್ಕೊಳ್ತಾ ಇರಿ, ತುಂಬ ಚೆನ್ನಾಗಿರುತ್ತೆ. ಈ ನಾಟಿ ಕೋಳಿ ರೆಸಿಪೀಸಲ್ಲಿ ಇನ್ನೂ ತುಂಬ ಬಗೆ ಇದೆ, ತೋರಿಸ್ಕೊಡ್ತೀನಿ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲ ಹಾಕ್ತಾ ಇದ್ದೀನಿ. ಮಸಾಲ ಹಾಕಿ ಗ್ರೇವಿಗೆ ಬೇಕಾಗಿರೋಷ್ಟು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಧನಿಯಾ ಪುಡಿ ಹಾಕ್ತಾ ಇದ್ದೀನಿ 2-3 teaspoon. ಈಗ ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ನೋಡಿಕೊಂಡು ಸಾರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀರು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಟ್ಟು ಕುಕ್ಕರ್ ಮುಚ್ಚಿ 4 whistle ಕೂಗಿಸ್ಕೊಂಡ್ವಿ ಅಂದರೆ ಸೂಪರಾಗಿರುವಂಥ ಹಳ್ಳಿ ಸೊಗಡಿನ ನಾಟಿ ಕೋಳಿ ಸಾಂಬಾರ್ ರೆಡಿ. ಕುಕ್ಕರ್ ಮುಚ್ಚಿ 4 whistle ಕೂಗಿಸ್ಕೊಳ್ಳೋಣ. ನೋಡಿ, ಸಾರು ರೆಡಿಯಾಗಿದೆ. ಎಷ್ಟು ಸೂಪರಾಗಿದೆ ಅಲ್ವಾ? ಇದಕ್ಕೆ ಟೊಮೆಟೊ ಏನು ಹಾಕಿಲ್ಲ, ಆದ್ದರಿಂದ 1/2 ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಸ್ಟೌವ್ ಆಫ್ ಮಾಡಿದ್ಮೇಲೆ ನಿಂಬೆಹಣ್ಣು ಹಾಕಿ. 1/2 ನಿಂಬೆಹಣ್ಣು ಸಾಕು ಇದಕ್ಕೆ. ಇದ್ರ ಜೊತೆ ಬಿಸಿ ಬಿಸಿ ಮುದ್ದೆ ಮತ್ತು ಬಿಸಿ ಬಿಸಿ ಅನ್ನ ಇದ್ಬಿಟ್ರೆ ಆಹಾ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿಕೊಂಡು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದನ್ನು ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಿಮ್ಮನ್ನು ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.